ಈ ವಿಶ್ವದ ವೈಭವವನ್ನು ನೋಡಿ ಸಂತೋಷ ಪಡೋದಕ್ಕೆ ನಾವು ಈ ಜಗತ್ತಿಗೆ ಬಂದವರು. ಏನೂ ಮಾಡೋಕ್ಕೂ ಅಲ್ಲ, ಏನೂ ಗಳಿಸೋಕ್ಕೂ ಅಲ್ಲ. ಸುಮ್ಮನೆ ಮನುಷ್ಯನ ಭ್ರಮ ನಾವೇನರೇ ಮಾಡ್ತೀವಿ ಅನ್ನೋದು. ನಮ್ಮ ಭ್ರಮ ಎಲ್ಲ ನಮ್ಮದನ್ನಾಗಿ ಮಾಡ್ಕೋತೀವಿ ಅನ್ನೋದು ಸುಮ್ಮನೆ ನಾವು ಹಿಂಗೆ ಭಾವಿಸ್ತೇವೆ ಅಷ್ಟೇ, ಇದು ನಂದು ಅಂತೇವಿ. ಆದರೆ ಟೇಬಲ್ ಎಂದೂ ನಂದು ಅಂತ ಅದು ತಿಳ್ಕೊಂಡಿಲ್ಲ. ಹೌದಲ್ಲ ಹೇಳಿ, ಇದು ಟೇಬಲ್ ಅದೆ, ನಾ ಅಂತೇನಿದೆ ನಂದು ಅಂತ ಎಂದರೆ ಟೇಬಲ್ ನಾನು ಎಂಥವನದು ಅಂತ ಹೇಳೇದೇನು? ಮನೆ ನಮ್ಮದು ಅಂತೇವಿ, ಮನೆ ಎಂದಾದರೂ ನಾನು ಎಂಥವನದು ಅಂತ ಹೇಳೇದೇನು? ಮನೆ ಹೇಳ್ತದೆ ನಾನು ಭೂಮಿಯವ, ಟೇಬಲ್ ಹೇಳ್ತದೆ ನಾನು ಭೂಮಿಗೆ ಸೇರಿದವ. ಇವರು ಸುಮ್ಮನೆ ಮನುಷ್ಯರು ಬಂದು ನಂದು 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 ಅಂತಾರೆ, ಅದಕ್ಕೆ ಗದ್ದಲದಾಗ ಬಿದ್ದಾರೆ ಜನ. ಎಷ್ಟು ಸುಮ್ಮನೆ ವಿಶ್ವದ ದರ್ಶನ ಇದು. ಅದರ ಅರ್ಥ ನಮ್ಮದು ಅನ್ನಬಾರದಂತಲ್ಲ, ಸುಮ್ಮನೆ ಅನ್ನೋದು ಅಷ್ಟೆ, ಖರೆ ಅನ್ನೋದಲ್ಲ. ಸುಮ್ಮನೆ ಅನ್ನೋದು ಅನ್ನೋದು ಸ್ವಲ್ಪ ಹೊತ್ತು ಅನ್ನೋದು ನಮ್ಮದು ನಮ್ಮದು ಅನ್ನೋದು ಯಾವರೆ ಜೋರಾಗಿ ಬಂದು ಕಸ್ಕೊಂಡು ಹೊಟ್ಟರೆ ನಮ್ಮದು ಅಲ್ಲ ಅಂದ್ಬಿಡು ಅಷ್ಟೆ. ಮತ್ತೇನು ಮಾಡೋಕ್ಕಾಗ್ತದೆ? ಯಾರೇನು ಅನ್ನೋದಿಲ್ಲ ಅಂತ ನಮ್ಮದು, ಯಾರೇ ಅಂದ್ರೆ ಅವರು ಬಲಿಷ್ಠ ಇದ್ರೆ ನಮ್ಮದು ಅಲ್ಲ ಅಷ್ಟೆ. ಶರೀರ ನಮ್ಮದು 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 ಅಂತೇ ಅಂತೇವಿ. ಅವ ಕಾಲ ಬರ್ತಾನೆ ಕೊಡುವಂತಾನೆ, ನಾವು ಕೊಡುದಿಲ್ಲ ಅಂತೇವಿ, ಮುಟ್ಟತಾನೆ ಹೋಗ್ತದೆ ಅಷ್ಟೆ. ನಮ್ಮದಂತ ಎಲ್ಲದ ಸುಮ್ಮನೆ ಅನ್ನೋದು, ವ್ಯವಹಾರಿಕವಾಗಿ ಅನ್ನೋದು, ಫಾರ್ ದ ಸೇಕ್ ಆಫ್ ಕಾಮರ್ಸ್ ಸುಮ್ಮನೆ ಅನ್ನೋ ಅಷ್ಟೆ. ವ್ಯವಹಾರಕ್ಕಾಗಿ ಸ್ವಲ್ಪ ನಂದು ನಿಂದು, ನಾ ಮಾಡಿದೆ ಅವ್ರು ಮಾಡಿದ್ರು ಅಂತ ಅನ್ನೋದು. ಯಾರೇನು ಮಾಡೋದದು, ಯಾರೇನು ಸಂಪಾದಿಸೋದದು, ನಮ್ಮದನ್ನಾಗಿ ಮಾಡಿಕೊಳ್ಳೋದದು. ನಾವು ಬಂದಿದ್ದು ಎದಕ್ಕೆ ಅಂದರೆ, ಇದೇನು ಹೂವು ಅದಲ್ಲ ವಿಶ್ವ ಕುಸುಮ, ಇದನ್ನು ಆಸ್ವಾದಿಸೋದಕ್ಕಾಗಿ, ಇದನ್ನು ಆನಂದಿಸ ನೋಡಿ, ಇದನ್ನು ನೋಡಿ ಮುಟ್ಟಿ ಮೂಷಿಸಿ ಸಂತೋಷ ಪಡೋದಕ್ಕಾಗಿ. ಆದರೆ ನಾವು ಬಹಳ ಗದ್ದಲದಾಗ ಬಿದ್ದೇವೆ. ನಾವು ಉದ್ದೇಶ ಸಂಪೂರ್ಣವನ್ನು ಮರೆತು, ಸಂಪೂರ್ಣ ಉದ್ದೇಶ ಮರೆತು ನಾವು ಬೇರೆ ಗದ್ದಲದಾಗ ಬಿದ್ದು ಸಂಸಾರ ಸಾಕಪ್ಪ ಅನ್ನಂಗೆ ಮಾಡಿಕೊಂಡೇವೆ ಅಷ್ಟೆ. ಈಗ ಮಾಡಿಲ್ಲೇನು, ಎಲ್ಲ ದೆಹಲಿಯವರು ಮತ್ತು ಬೇರೆ ಬೇರೆ ಊರಿನವರು, ಎಷ್ಟು ಗದ್ದಲದಾಗ ನಾವು ಅದೇವಿ. ಹೇ, ಒಂದು ಈಟರೆ ಸಮಾಧಾನ ಎಲ್ಲದ, ಯಾರ್ದೇನಿಲ್ಲ ಅಂತ ಎಲ್ಲರಿಗೆ ಗೊತ್ತದ, ಆದರೂ ಸಹಿತ ಗದ್ದಲ ಭಾಳ, ಗದ್ದಲ ಭಾಳ. ಒಬ್ಬ ಹಿಂಗೆ ಹೊರಟಿದ್ದ ದಾರಿಯಿಂದ, ಒಂದು ಅರಣ್ಯ ಪ್ರದೇಶ ಅದು, ಅಲ್ಲಿ ಹಾಯ್ದು ಹೊರಟಿದ್ದ ಒಬ್ಬನೇ ಬಹಳ ಬಲಿಷ್ಠ ಚೆನ್ನಾಗಿದ್ದ. ಹೆಂಗೆ ಹೊರಟಿದ್ದ, ಅಷ್ಟೇ ವಯಸ್ಸು 40-50 ಮಧ್ಯ. ಹೋಗುವಾಗ ಒಂದು ಗಿಡದ ಕೆಳಗೆ ಒಂದು ಏನೋ ಮಿಂಚದಂಗಾಯ್ತು. ಅವನಿಗೆ ಕುತೂಹಲ ಆಯಿತು. ಅದರ ಸಮೀಪಕ್ಕೆ ಹೋದ, ಒಂದೇಟು ಮಿಂಚುತ್ತಿತ್ತು, ತಾಮ್ರ ಮಿಂಚುತ್ತಿತ್ತು. ಏನದ ಅಂತ ಸುಮ್ಮನೆ ಹಿಂಗೆ ಕೆದರ್ದ, ಅದು ತಾಮ್ರದ ದೊಡ್ಡದೊಂದು ಹಂಡೆ, ಮ್ಯಾಲೆ ಮುಚ್ಚಿತ್ತು. ನೋಡ್ದ, ಆನಂದ ಆಯ್ತು. ತೆಗೆದ, ಎಲ್ಲ ತಕ್ಕೋತ್ ತಕ್ಕೋತ್ ಹೋದ, ಮ್ಯಾಗಿಂದೆಲ್ಲ ಬಿಚ್ಚದ, ಒಳಗೆ ನೋಡ್ತಾನೆ. ಏನು ವೈಭವ, ಎಂಥ ವೈಭವ!
ಒಳಗೆಲ್ಲ ಬಂಗಾರದ ನಾಣ್ಯಗಳು. ಎಷ್ಟು ಆನಂದ ಆಯಿತು ಅವನಿಗೆ. ನಾನೀಗ ರಾಜ, ಕೋಟ್ಯಾಧೀಶ, ಒಂದು ಕ್ಷಣ ಏನೂ ಇರಲಿಲ್ಲ, ಸುಮ್ಮನೆ ಹೊಂಟಿದ್ದ ಕಾಲೇ ಕೈಲೆ, ಎಷ್ಟು ಆರಾಮ ಹೊಂಟಿದ್ದ. ಒಂದ ಕ್ಷಣದ ಕೋಟ್ಯಾಧೀಶ ಅದು. ಹಂಡೆ ಅಲ್ಲೇ ಇತ್ತು, ಇನ್ನ ಇವೇನು ಇವೇನು ಒಳಗಿಂದು ಅದು ಇವನ ಹತ್ತಿರ ಬರಲಿಲ್ಲ, ಇವನ ಮನೆಗೂ ಬಂದಿರಲಿಲ್ಲ, ಸುಮ್ಮನೆ ಅಲ್ಲೇ ಇತ್ತು. ಇವಗೂ ಶುರುವಾಯಿತು, ನಾನು ಶ್ರೀಮಂತ ಅಂತ, ನಾನು ಕೋಟ್ಯಾಧೀಶ ಅಂತ. ಅದು ಹಂಡೆ ಅದು, ನಮ್ಮದು ಹಿಂಗದ, ಅದು ಅಲ್ಲೇ ಅದ, ನಾವ ತಿಳ್ಕೊಂಬಿಟ್ಟಿವಿ ಅಷ್ಟು. ಅಲ್ಲಿಂದ ವಿಚಾರ ಮಾಡ್ದ, ಏನು ವಿಚಾರ ಮಾಡ್ದ, ಇದನ್ನು ಮನೆಗೆ ಒಯ್ಬೇಕು ಅಂತ ವಿಚಾರ ಮಾಡ್ದ. ಅಲ್ಲಿ ಸಮಸ್ಯೆ ಶುರುವಾಯಿತು. ಇಟ್ಟು ತಕ್ಕ ಏನು ಸಮಸ್ಯೆ ಇಲ್ಲ, ಯಾರ್ಯಾರು ಇಲ್ಲಲ್ಲೇ, ಅಲ್ಲೇ ಕೂತ್ಕೊಂಡು ನಾ ಕೋಟ್ಯಾಧೀಶ ಅಂದ, ಹಗುರ ಅಂದ, ತಮ್ಮ ಮನೆಗೆ ಹೋಗಬೇಕಾಗಿತ್ತಲ್ಲ, ಹಂಗೆ ಹೋಗಲಿಲ್ಲ. ಆ ಬಳಿಕ ಇದನ್ನು ಒಯ್ಬೇಕು ಅನಿಸ್ತು. ದೊಡ್ಡ ಹಂಡೆ ಎತ್ತಬೇಕಲ್ಲ, ಹೊತ್ತುಕೊಂಡು ಹೋದರೆ ಜನ ಏನು ಅಂತ ಕೇಳ್ತಾರೆ. ಏನು ಹೇಳೋದು? ಆ ಬಳಿಕ ನಿಲ್ಲಿಸಿ ಇಳಿವಿ ಏನದ ನೋಡ್ತಾರೆ. ನೋಡಿದ ಬಳಿಕ ಯಾಕೆ ಬಿಡ್ತಾರೆ ಅವ್ರು? ಹೆಂಗೆ ತಲೆಯಾಗ ವಿಚಾರ ಶುರು ಆದು. ಸಿಕ್ಕದ ಅದರ ದಕ್ಕಿಲ್ಲ ಅಷ್ಟೆ, ಕೈಯಾಗದ, ಎದುರಿಗೆ ಅದ, ತಂದ ಅದ, ಆದರೆ ಹೊತ್ತು ಒಯ್ಯಾಕ ಬರೋದಿಲ್ಲದ. ಹೋದರೆ ಎಲ್ಲರ ಸಿಕ್ಕ ಹಾಕೋತಾನೆ ಆತ, ಎಲ್ಲವೂ ಅವನದ ಆಗೋದಿಲ್ಲ. ಅಕಸ್ಮಾತ್ ರಾಜನ ಭಟರಿಗೆ ಸಿಕ್ತು, ಅವರು ಇವನು ಜೇಲ್ ಕಟ್ಟುತ್ತಾರೆ, ಅದನ್ನು ರಾಜ ಭಾಂಡಾರಕ್ಕೆ ಹಾಕ್ತಾರೆ. ಇಷ್ಟು ಎಲ್ಲ ನಡೀತದೆ, ಈಗ ಮಾತ್ರ ಕೋಟ್ಯಾಧೀಶ, ಕೋಟ್ಯಾಧೀಶ. ಆದರೆ ಏನು ಮಾಡೋದು, ಇಲ್ಲೇ ಇಟ್ಟರೆ ಪಕ್ಕಾ ಕೋಟ್ಯಾಧೀಶ ಆಗುವುದಿಲ್ಲ, ಬರೀ ಅನುಕೋತ ಹೋಗಬೇಕಾಗ್ತದೆ. ಒಯ್ದರೆ ಒಂದು ದುಡ್ಡು ಕೈಗೆ ಹತ್ತಂಗಿಲ್ಲ. ಎಂಥ ವಿಚಿತ್ರ ಪರಿಸ್ಥಿತಿಯೊಳಗಿದ್ದ, ಅಲ್ಲೇ ಬಿಟ್ಟು ಹೋಗಾಕೂ ತಯಾರಿಲ್ಲ, ಮತ್ತು ಅದನ್ನು ಒಯ್ಯಾಕೂ ಸಾಧ್ಯ ಇಲ್ಲ. ಏನು ಮಾಡೋದು, ಅಲ್ಲೇ ಕುಂತ ಇನ್ನೂ ನಿರ್ಣಯ ಮಾಡಿಲ್ಲ. ಹೊತ್ತು ಮುಣುಗುತ್ತೋ ಇನ್ನೂ ನಿರ್ಣಯ ಇಲ್ಲ. ರಾತ್ರಿ ಹೊತ್ತುಕೊಂಡು ಹೋಗಬೇಕಂತ ಅವಂದು, ಹಗಲು ಹೊತ್ತರೆ ಯಾರೇ ತಗೋತಾರೆ, ರಾತ್ರಿ ಯಾಕೆ ಹೊರಬಾರದು ಅಂತ ತಿಳ್ಕೊಂಡು ರಾತ್ರಿ ಬಂತು. ಎಲ್ಲ ಕಡೆ ಕತ್ತಲೆ ಆಯ್ತು. ಹಂಡೆ ಹಿಂಗೆ ಹೊರಗೆ ತೆಗೆದ, ಅಷ್ಟರಾಗ ಒಂದು ಹುಲಿ ಬಂತು. ಇನ್ನೇನು ಹೊರಬೇಕನ್ನೋದರಾಗ ಹುಲಿ ಬಂತು. ಮೊದಲ ಹಗಲ ಒಯ್ಬೇಕಂದ್ರೆ ಜನರ ತ್ರಾಸ, ರಾತ್ರಿ ಆರಾಮ ಓದು ಕೋಟ್ಯಾಧೀಶ ಆಗಬೇಕು ಅಂತ ಅಂದ್ರೆ ಸಮೀಪದಾಗ ಮರಣ ಸುಳ್ಯಾಕ ಹತ್ಯದ. ಏನು ಮಾಡೋದು ಈಗ? ಹಂಡೆ ಬಿಟ್ಟು ಗಿಡ ಏರಿದ್ರೆ ಉಳಿತಾನ, ಆದರೆ ಹಂಡೆ ಸಿಗೋದಿಲ್ಲ. ಮತ್ತು ಹೊತ್ತು ಹೊಂಡತದ, ಮತ್ತು ಒಯ್ಯಾಕ ಬರುವುದಿಲ್ಲ. ಅಲ್ಲೇ ಈಗೇನು ಮಾಡಬೇಕು ಅವನಿಗೆ ತಿಳಿಲಿಲ್ಲ. ಏನು ಹಂಡೆ ಹಿಡ್ಕೊಂಡು ಕೂಡಬೇಕು, ಏನು ಗಿಡ ಏರಿ ಹಂಡೆ ಕಳ್ಕೋಬೇಕು, ಗೊತ್ತಾಗಲಿ. ಹೇಗದ ಪರಿಸ್ಥಿತಿ ನಮ್ಮದು, ಹಂಗೆ ಅದ. ಅದು ಹುಲಿ ಬಂತು, ಕೆಳಗೆ ನಿಂತು, ಇವ ಗಿಡ ಏರ್ದ, ಹಂಡೆದ ಮಗ್ಲ ಕುಂತು, ಬಾ ಅಂತು.
ಕೆಳಗೆ ಬಂದರೆ ಬಾ ಅಂತ. ನಿನ್ನಂಥವರೇ ಇಂಥ ಹಂಡೆಕ್ಕಾಗಿ ಭಾಳ ಜನ ನನಗೆ ಸಿಕ್ಕಾರ, ಹಗಲು ಹೋಗಿದ್ದಿ ಅಂದ್ರೆ ನನಗೆಲ್ಲಿ ಊಟ ಆಗ್ತಿತ್ತು ಹೇಳು. ನಾನೇ ಇದನ್ನು ಹಂಡೆ ಇಲ್ಲಿ ತಂದು ಹಾಕಿದ್ದು, ನಾನೇ ನಿಮ್ಮಂಥವ್ರನ್ನ ಹಿಡಿಯಾಕೆ ಹಾಕಿದ್ದಿದ. ಇಳೀ ಕೆಳಗೆ ಅಂತ. ನಾ ಇಳಿಯೋದಿಲ್ಲ ಅಂದ, ನಾನು ಇಲ್ಲಿದು ಹೋಗೋದಿಲ್ಲ ಅಂತ. ಅಷ್ಟೆ. ಏನು ಮಾಡ್ತಾನೆ ಹಂಡೆ, ಆ ಬಳಿಕ ಹುಲಿ, ಮ್ಯಾಲಿವ ಕೋಟ್ಯಾಧೀಶ ಮ್ಯಾಲದಾನ, ಸಂಪತ್ತ ಕೆಳಗದ, ಹುಲಿ ಒಂದು ಕುಂತದ. ಕಲ್ಪನಾ ಮಾಡಿಕೊಳ್ಳಿ, ಇದು ನಮ್ಮ ಪರಿಸ್ಥಿತಿ, ಇದ ನಮ್ಮದು ಪರಿಸ್ಥಿತಿ. ಹಂಡೆ ಬಳಸಲಿಲ್ಲ, ಹುಲಿ ಕೈಯಿಂದ ಪಾರಾಗಲಿಕ್ಕೆ ಆಗಲಿಲ್ಲ. ಎಷ್ಟೊತ್ತಕ ಕೂಡ್ತಾನೆ, ಎಷ್ಟೊತ್ತಕ ಕೂಡ್ತಾನೆ. ನಿದ್ದೆ ಬಂತು, ಮುಂಜಾನೆ 4 ಗಂಟೆಗೆ ಕಣ್ಣು ಸ್ವಲ್ಪ ಮುಸ್ತು, ಜಂಪ್ ಬಂತು, ಕೈ ತಪ್ಪಿತು, ಹಂಡೆದ ಮಗ್ಗಲ ಬಿದ್ದ ಕೋಟ್ಯಾಧೀಶ. ಏನು ಮಾಡೋದು, ಹಂಡೆ ನಕ್ತು, ಹುಲಿ ಮತ್ತದನ್ನು ಮುಸ್ತು, ಒಂದಿಟ ಕಂಠ ಮ್ಯಾಲ ಬಿಟ್ಟು ಹೋತು, ನಾಳೆ ಮತ್ತೊಬ್ಬ ಬರಲಿ ಅಂತ. ಇದು ನಮ್ಮ ಬದುಕ, ಇದು ನಮ್ಮ ಬದುಕ. ಈ ಜಗತ್ತ ಇರೋದು ನೋಡೋದಕ್ಕಾಗಿ, ಜಗತ್ತ ಇರೋದು ಸಂತೋಷ ಪಡೋದಕ್ಕಾಗಿ, ಇದು ನಮ್ಮದನ್ನಾಗಿ ಮಾಡಿಕೊಳ್ಳೋದಕ್ಕಾಗಿ ವಿಶ್ವ ಇಲ್ಲ. ನಾವೇ ಎಲ್ಲ ಮಾಡ್ತೇವೆ ಅನ್ನೋದು ಈ ವಿಶ್ವದೊಳಗಿಲ್ಲ. ಇಂಥ ಜಗತ್ತನ್ನು ತಿಳ್ಕೊಂಡು ಬದುಕೋದೇ ಅಧ್ಯಾತ್ಮ.